उमेश रेड्डी हेसरु केळिद्रे 90 दशकदल्ली हेण्णुमक्कळु बेच्चि निंतारु अष्टु विकृत मनस्सु इवरदु ಒಂಟಿ ಮಹಿಳೆಯರನ್ನ ಅತ್ಯಾಚಾರ ಎಸ್ಕಿ ಕೊಲೆ ಮಾಡುತ್ತಾ ಇದ್ದ ಈ ನರರೂಪದ ರಾಕ್ಷಸನಿಗೆ ಈಗ ಗಲ್ಲು ಶಿಕ್ಷೆ ಕಾಯಂಆಗಿದೆ ಅದು ಬಂಧನ ಆದ 23 ವರ್ಷಗಳ ಬಳಿಕ ಉಮೇಶ್ ರೆಡ್ಡಿ ಅಲಿಯಾಸ್ ಬಿಎ ಉಮೇಶ್ ಹುಟ್ಟಿದ್ದು ಚಿತ್ರದುರ್ಗದ ಹಳ್ಳಿಯಲ್ಲಿ ಉಮೇಶ್ ಅಂದ್ರೆ ಜನರಿಗೆ ಪರಿಚಯ ಆಗಲ್ಲ विकृतकामी सीरियल रेपिस्ट उमेश रेड्डी अंद्रे जन यो अवना आ राक्षसन इन्नु बदकवना अंत शाप हाकोरे हेच्चु याकंद्रे उमेश रेड्डी अष्टु केट्ट मनस्थितिय व्यक्तित्वद व्यक्ति विद्यावंत बुद्धिवंत रूपवंतनागिद्द उमेश रेड्डी सीआरपीएफ नल्ली केलसक्के सेरिद्द ಕಾಶ್ಮೀರದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಮಾಂಡರ್ ಮಗಳನ್ನೇ ಬಲಾತ್ಕಾರ ಮಾಡಲು ಯತ್ನಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಆಮೇಲೆ ಜಿಲ್ಲಾ ಶಸ್ತ್ರಾಸ್ತ್ರ ಮೀಸಲು ಪಡೆಯಲ್ಲಿ ಸುಳ್ಳಿನ ಕಥೆ ಕಟ್ಟಿ ತರಬೇತಿಯನ್ನು ಪಡೆದಿದ್ದ ಆಮೇಲೆ ಗೊತ್ತಾಗಿದ್ದು ಇವನೊಬ್ಬ ವಿಕೃತ ಕಾಮಿ ಅನ್ನೋದು ನೀರು ಕೇಳೋ ನೆಪದಲ್ಲಿ ಒಂಟಿ ಮಹಿಳೆಯರಿದ್ದ ಮನೆಗೆ ಹೋಗೋದು ಅವರ ಮೇಲೆ ಅತ್ಯಾಚಾರ ಮಾಡೋದು ಸಿಕ್ಕಿಬಿದ್ರೆ ಕಷ್ಟ ಅಂತ ಅವರನ್ನ ಕೊಲೆ ಮಾಡಿ ಮನೆಯನ್ನ ದೋಚಿ ಹೋಗ್ತಿದ್ದ ಇಂತ ವಿಕೃತ ಕಾಮಿಗೆ 23 ವರ್ಷಗಳ ಬಳಿಕ ಗಲ್ಲು ಶಿಕ್ಷೆ ಆಗಿದೆ ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸಿ ಇದೇ ಅವನಿಗೆ ಸೂಕ್ತ ಶಿಕ್ಷೆ ಅಂತ ತೀರ್ಪು ನೀಡಿದೆ ಬೆಂಗಳೂರು ಚಿತ್ರದುರ್ಗ ಕುಣಿಗಲ್ ಸೇರಿದಂತೆ ಹಲವು ಕಡೆ ಈತನ ವಿಕೃತಿಗೆ ಮಹಿಳೆಯರು ಯುವತಿಯರು ನಲುಗಿ ಹೋಗಿದ್ರು 18 ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಬೇಕಾಗಿದ್ದ ಉಮೇಶ್ ರೆಡ್ಡಿಯನ್ನ 1998 ರಲ್ಲಿ ಪೊಲೀಸರು ಬಂಧಿಸಿದ್ರು ಅವತ್ತಿನಿಂದಲೂ ಲೋಕಲ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳವರೆಗೂ ಅರ್ಜಿ ಹಾಕೊಂಡು ಹಾಕೊಂಡು ಜೀವ ಉಳಿಸಿಕೊಳ್ಳುತ್ತಿದ್ದ ಆದರೆ ಇವತ್ತು ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸಿ ಇದೇ ಅವನಿಗೆ ಸೂಕ್ತ ಶಿಕ್ಷೆ ಅಂತ ತೀರ್ಪು ನೀಡಿದೆ 28/2/1998 ರಂದು ಬೆಂಗಳೂರಿನ ಪೀಣ್ಯದಲ್ಲಿ ಜಯಶ್ರೀ ಮಹಿಳೆ ಅತ್ಯಾಚಾರ ಕೊಲೆಯಾಗಿತ್ತು ಜಯಶ್ರೀ ಪತಿ ಮರಡಿ ಸುಬ್ಬಯ್ಯ ದೂರು ಕೊಟ್ಟಿದ್ರು ದೂರು ಆಧರಿಸಿ ಮಾರ್ಚ್ 2/1998 ರಂದು ಉಮೇಶ್ ರೆಡ್ಡಿ ಬಂಧನವಾಗಿತ್ತು 25/4/2098 ರಂದು ಐಪಿಸಿ ಕಾಲಂ 376 302 392 ರ ಅಡಿ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು 26/10/2006 ರಂದು ಬೆಂಗಳೂರು ಸೆಷನ್ಸ್ ಕೋರ್ಟ್ನಿಂದ ಗಲ್ಲು ಶಿಕ್ಷೆಗೆ ಆದೇಶ ಆಯಿತು 27/10/2006 ಬೆಂಗಳೂರಿನಿಂದ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ರು 18/2/2009 ರಲ್ಲಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದ ವಜಾಯಿತು 7/9/2011 ರಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕಿದ ಅಲ್ಲೂ ಅರ್ಜಿ ವಜಾಯಿತು 15/5/2013 ಉಮೇಶ್ ರೆಡ್ಡಿ ತಾಯಿ ಗೌರಮ್ಮರಿಂದ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ನೀಡಿ ಅಂತ ಮನವಿ ಮಾಡಿದ್ರು ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಿದ್ರು ಅಷ್ಟಕ್ಕೂ ಸುಮ್ಮನಾಗದೆ ಮತ್ತೆ 3/10/2016 ರಂದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ ಹಾಕಿದ ಆದರೆ ನಿನಗೆ ಗಲ್ಲು ಶಿಕ್ಷೆನೇ ಸರಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದಿತ್ತು ಮತ್ತೆ 17/10/2016 ರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿದ ಗಲ್ಲು ಶಿಕ್ಷೆ ಬೇಡ ಜೀವಾವಧಿ ಶಿಕ್ಷೆ ಕೊಡಿ ಅಂತ ಮನವಿ ಮಾಡಿದ ಅಂತಿಮವಾಗಿ ಇವತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಎರೂರ್ ಗಲ್ಲು ಶಿಕ್ಷೆ ತೀರ್ಪು ಕಾಯಂಗೊಳಿಸಿದ್ರು ಸೆಂಟ್ರಲ್ ಜೈಲ್ನಲ್ಲೂ ನಿಲ್ಲದ ಉಮೇಶ್ ರೆಡ್ಡಿ ವಿಕೃತಿ 10 ವರ್ಷಗಳಿಂದ ಸೂರ್ಯನನ್ನೇ ಕಂಡಿಲ್ಲ ಕಾಮುಕ ಅಚ್ಚರಿ ಅನ್ಸಿದ್ರು ನೀವು ನಂಬಲೇಬೇಕು ಹಿಂಡಲಗ ಜೈಲಿನಲ್ಲಿ ಉಮೇಶ್ ರೆಡ್ಡಿಯನ್ನ ಸಾಮಾನ್ಯ ಕೈದಿಯಂತೆ ನೋಡಿಕೊಳ್ಳುತ್ತಿದ್ರು ಆದರೆ ಮಹಿಳಾ ಸಿಬ್ಬಂದಿ ಮುಂದೆ ಬೆತ್ತಲಾಗಿ ಓಡಾಡೋದು ಶೌಚಾಲಯದಲ್ಲಿ ಬೆತ್ತಲಾಗಿ ಮಲಗೋದು ಬೇರೆ ಕೈದಿಗಳಿಗೂ ತನ್ನ ವಿಕೃತ ಬುದ್ಧಿಯನ್ನ ಹೇಳ್ಕೊಳ್ತಾ ಓಡಾಡ್ತಿದ್ದಂತೆ ಕೊನೆಗೆ 10 ವರ್ಷಗಳ ಹಿಂದೆ ಉಮೇಶ್ ರೆಡ್ಡಿಯನ್ನ ಪ್ರತ್ಯೇಕ ಕೋಣೆಗೆ ಹಾಕಿದ್ರು ಅಲ್ಲಿಂದ ಇಲ್ಲಿವರೆಗೂ ಉಮೇಶ್ ರೆಡ್ಡಿಯನ್ನ ಹೊರಗೆ ಬಿಟ್ಟಿಲ್ಲ 10 ವರ್ಷಗಳಿಂದ ಸೂರ್ಯನನ್ನೇ ನೋಡಿಲ್ಲ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾನೆ ವಿಕೃತವಾಗಿ ಕಿರುಚಾಡೋದು ಊಟ ನಿದ್ರೆ ಸ್ನಾನ ಮಾಡದೆ ವಿಚಿತ್ರವಾಗಿ ವರ್ತನೆ ಮಾಡುತ್ತಾನೆ ಮಾನಸಿಕ ವೈದ್ಯರು ಈತನನ್ನ ನಿಮಾನ್ಸ್ಗೆ ಸೇರಿಸಲು ಸಲಹೆ ಕೊಟ್ಟಿದ್ರು ಆದರೆ ಈತನಕ ಜೈಲಿನಿಂದ ಬಿಟ್ಟಿಲ್ಲ ದಿನದ 24 ಗಂಟೆಯಲ್ಲಿ 23 ಗಂಟೆ ಒಂದೇ ಕೊಠಡಿಯಲ್ಲಿ ಬಂಧಿಯಾಗಿದ್ದಾನೆ ಈಗ ಬದುಕಿದ್ದು ಸತ್ತಂತಿರುವ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸೋ ಕಾಲ ಹತ್ತಿರ ಬಂದಿದೆ
ನೇಣು ಹಗ್ಗದ ಮೇಲೆ ಉಮೇಶ್ ರೆಡ್ಡಿ ಹೆಸರನ್ನ ಸೇರಿಸಿ ಹೊಸೆದು ಇಡಲಾಗ್ತಿದೆ ಆದರೆ ಮುಂದಿನ 6 ವಾರಗಳಲ್ಲಿ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಅಲ್ಲೂ ಲಾಭ ಸಿಗಲ್ಲ ಅನ್ನೋದು ಗೊತ್ತಿದೆ ಹೀಗಾಗಿ ಉಮೇಶ್ ರೆಡ್ಡಿಯನ್ನ ಶೀಘ್ರದಲ್ಲೇ ನೇಣಿಗೆ ಹಾಕೋದು ಹೆಚ್ಚು ಕಮ್ಮಿ ಖಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಕೊರೋನಾದಿಂದ ಆಕೆ ಗಂಡ ಸತ್ತು ಹೋದ